ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಮಗ. ಏಷ್ಯಾ ಕಪ್ 2023 ಎರಡನೇ ಮ್ಯಾಚ್ ಶ್ರೀಲಂಕಾ ವರ್ಸಸ್ ಬಾಂಗ್ಲಾದೇಶ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಅದಕ್ಕಿಂತ ಮುಂಚೆ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳ್ಕೊಳ್ಳೋ ಥರ ಏನು ಸ್ಟಾರ್ಟ್ ಆಗಲಿಲ್ಲ ಗೊತ್ತಿರೋದೇನೇ. ಒನ್ ಸೈಡೆಡ್ ಮ್ಯಾಚ್ ಗುರು ಏನು 200+ ಮಾರ್ಜಿನಿಂದ ಗೆದ್ದಿದ್ದಾರೆ ಪಾಕಿಸ್ತಾನಲ್ಲಿ. ಏನು ಕಾಂಪಿಟೇಷನ್ ಇಲ್ಲ, ಏನೂ ಇಲ್ಲ. ಈ ಮ್ಯಾಚ್ನ ಮುಂಚೆನೇ ಗೊತ್ತಿತ್ತು 100% ಗೆಲ್ಲೋದು ಪಾಕಿಸ್ತಾನನೇ ಅಂತ. ನೋ ಡೌಟ್, ಡೌಟೇ ಇರಲಿಲ್ಲ. ಬಟ್ ಡಾಮಿನೇಟ್ ಮಾಡಿ ಬಿಸಾಕಿದ್ರು ಅಂತ ಹೇಳಬೇಕು. ಬಾಬರ್ ಆಜಮ್ ಒಂದು 200 ಹೊಡೆದಿರಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಿ ಆಡಿತ್ತು ಅಂದರೆ ಸ್ಟಾರ್ಟಿಂಗಿಂದನೇ ಫಾಸ್ಟ್ ಆಗಿ ಆಡಿತ್ತು, 200 ಹೊಡೆದಿರ್ಬೋದಾಗಿತ್ತು. 150 ಹೊಡೆದ್ರು. ಈ ಕಡೆ ಇಫ್ತಿಕಾರೂ ಇವರಿಬ್ಬರು ಹಾಕೊಂಡು ತಚ್ಚ್ತಾ ಇದ್ದಂಗೆ ಇಫ್ತಿಕಾರ್ ಅಂತೂ ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು ಎಂಡಲ್ಲಿ. ದೊಡ್ಡ ಡಾಮಿನೇಟ್ ಮಾಡ್ದಂಗೆ 242 342 ಇದನ್ನು ಚೇಸ್ ಮಾಡ್ತಾರಾ ಅಂತ. ಇದನ್ನು ಚೇಸ್ ಅವ್ರ ಕನ್ಸಲ್ಲೂ ಕೂಡ ಮಾಡೋದಕ್ಕೆ ಆಗೋದಿಲ್ವೇನೋ ನೇಪಾಳ. ಅವ್ರಿಗೆ ಗೊತ್ತಿಲ್ಲ ಗೋಯಿಂಗ್ ಫಾರ್ವರ್ಡ್ ಯಾವ ಥರ ಡೆವಲಪ್ ಆಗುತ್ತೆ ನೇಪಾಳ್ ಕ್ರಿಕೆಟ್ ಅಂತ. ಬಟ್ ಇವಾಗ ಸದ್ಯದ ಮಟ್ಟಿಗೆ ಅಂತ ಹೇಳ್ಕೊಳ್ಳೋತ್ತಾರೆ ಏನಿಲ್ಲ. ಜಸ್ಟ್ 104 ರನ್ಗೆ ಆಲ್ ಔಟ್ ಆಗಿದೆ. 24 ಬ್ಯಾಟಿಂಗ್ ಆಡಿದ್ದಾರೆ ಅಷ್ಟೇ, ಅರ್ಥ ಮಾಡ್ಕೊಳ್ಬಹುದು. ಒಂಥರ ಪಾಕಿಸ್ತಾನದವರು ಒಂಥರ ಕೇರ್ಲೆಸ್ ಆಗಿನೇ ಆಡಿದ್ರು ಅಂತ ಹೇಳ್ಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಮೊಹಮ್ಮದ್ ರಿಜ್ವಾನ್ ಔಟ್ ಆಗಿದ್ದು ರೀತಿ ನೋಡ್ತು ಅಂತಂದರೆ, ಡೈವ್ ಹಾಕಿದ್ರೆ ಆಗಿರೋದು ರನೌಟ್ ಆಗಿದ್ದ ರೀತಿ ನೋಡ್ತು ಅಂತಂದರೆ, ಏನೋ ಬಿಡುಗರು ಆಡೋಣ ಅನ್ನೋ ಥರ ಆಡದಂಗೇನೆ ಇತ್ತು. ಅಷ್ಟೊಂದು ಏನು ಹೆವಿ ಸೀರಿಯಸ್ ಆಗಿ ತೊಗೊಂಡಿದ್ರು ಅಂತಲ್ಲ ಈ ಮ್ಯಾಚ್ನ. ಒಂಥರ ಕೇರ್ಲೆಸ್ ಆಗಿನೇ ತೊಗೊಂಡಿದ್ರು. ಕೇರ್ಲೆಸ್ ಆಗಿ ತೊಗೊಂಡ್ರು ಕೂಡ 200+ ಮಾರ್ಜಿನಿಂದ ಗೆದ್ದಿದ್ದಾರೆ ನೋಡಿ ಪಾಕಿಸ್ತಾನದವರು. ಸೊ ಒಂಥರ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೇಕು ಪಾಕಿಸ್ತಾನವರು. ಇನ್ನೇನು ಚೆನ್ನಾಗಿ ಆಡಲೇಬೇಕಾಗಿ ಆಡಿದ್ದಾರೆ. ಸೊ ನೇಪಾಳ ಮ್ಯಾಚ್ ಆದರೆ ಮನ ಮರದಿ ಇರ್ತಿರಲಿಲ್ಲ ಪಾಕಿಸ್ತಾನದವ್ರಿಗೆ. ಸೊ ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡುವಂಥದ್ದು ಏನೂ ಇಲ್ಲ ಗುರು. ಇವತ್ತು ಸೆಕೆಂಡ್ ಮ್ಯಾಚ್ ಆಗ್ತದೆ, ಇವತ್ತು ಮ್ಯಾಚ್ ಆಗ್ತಿರೋದು ಪಾಕಿಸ್ತಾನದಲ್ಲ, ಇವತ್ತು ಶ್ರೀಲಂಕಾದಲ್ಲಿ ಮ್ಯಾಚ್ ಆಗ್ತಿದೆ. ಶ್ರೀಲಂಕಾ ರೀಸೆಂಟಾಗಿ ಸ್ಕ್ವಾಡ್ನ ಅಂತೂ ಅನೌನ್ಸ್ ಮಾಡಿದ್ದಾರೆ. ಆ ಇಂಜುರಿ ಈ ಇಂಜುರಿ ಅಂತ ಅಂದ್ಕೊಂಡು, ಅದೇನೋ ಕೋವಿಡ್ ಗಿವಿಡ್ ಅಂತ ಎಲ್ಲ ಅಂದ್ಕೊಂಡು, ಇವಾಗ ಸ್ಕ್ವಾಡ್ನ ಎಂತ್ ಮೂಮೆಂಟಲ್ಲಿ ಅನೌನ್ಸ್ ಮಾಡಿಬಿಟ್ಟು ಇವಾಗ ಬರ್ತಾ ಇದ್ದಾರೆ ಇವರು ಆಡೋದಕ್ಕೆ. ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ಶ್ರೀಲಂಕನ್ ಟೀಮ್ದು ನೋಡ್ತಾ ಇರ್ಬೋದು. ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಡಿಸಂಕಾ, ಕರುಣರತ್ರೆ, ಅಸಲಂಕಾ, ಡೆಸಲ್ವಾ, ಕುಶಾಲ್ ಮೆಂಡೆಸ್. ನನ್ನ ಪ್ರಕಾರ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಶ್ರೀಲಂಕಾ ಕಡೆ ಯಾರು ಅಂತಂದರೆ ಅದು ಕುಶಾಲ್ ಮೆಂಡೆಸ್. ಈ ಮ್ಯಾಚಲ್ಲಿ ದಶುನ್ ಚಣಕ, ಮಹೇಶ್ ತೀಕ್ಷಣ, ದುನೀತ್, ಆಮೇಲೆ ಕಸೌಣ್ ರಜಿತ್ ಅವ್ರನ್ನ ಹಾಕೊಳ್ಳುವಂಥ ಸಾಧ್ಯತೆ ಎಲ್ಲ ಜಾಸ್ತಿನೇ ಇದೆ. ಪತಿರಾಣ ಅಂತ 100% ಆಡ್ತಾರೆ ಅಂತ ಹೇಳ್ಬೇಕು. ಆಮೇಲೆ ಮಧುಸನ್ ಇವರು ಕೂಡ 100% ಆಡ್ತಾರೆ. ಸೊ ಒಂಥರ ಬ್ಯಾಲೆನ್ಸ್ಡಾಗಿನೇ ಇದೆ. ಇಂಜುರಿಗಳಾಗಿರ್ಬೋದು, ಆದ್ರೂ ಕೂಡ ಈ ದುನೀತು ಮತ್ತು ಆಮೇಲೆ ಕಸೂನ್ ರಜಿತ ಇವರು ಕೂಡ ಏನಂತ ತೆಗೆದಾಕುವಂಥ ಪ್ಲೇಯರ್ಸ್ಗಳೆಲ್ಲ ಏನಲ್ಲ. ಬಟ್ ಆದ್ರೂ ಕೂಡ ಒಂಥರ ಬ್ಯಾಲೆನ್ಸ್ಡ್ ಆಗಿದೆ, ಏನಂತ ಕಳಪೆ ಥರ ಎಲ್ಲ ಏನೂ ಇಲ್ಲ. ಈ ಕಡೆ ಬಾಂಗ್ಲಾದೇಶ ಸ್ಕ್ವಾಡ್ ವಿಚಾರಕ್ಕೆ ಬಂತು ಅಂದರೆ ಇವ್ರದ್ದು ಕೂಡ ಅಂಥ ತೆಗೆದಾಕುವಂಥರ ಕಳಪೆ ಥರ ಇದೆ. ಇವರಿಗೂ ಕೂಡ ಇಂಜುರಿ ಆಗಿದೆ. ಹುಸೇನ್ ಅವ್ರಿಗೆ ಇಂಜುರಿ ಆಗಿದೆ. ಅವ್ರು ಇನ್ನೂ ಸುಮಾರು ಜನಕ್ಕೆ ಇಂಜುರಿಗಳಾಗಿದ್ದಾವೆ. ಎಂಥ ಮೂಮೆಂಟಲ್ಲಿ ಇವಾಗ ಲಿಟನ್ ದಾಸ್ ಅವರು ರೋಲ್ಡ್ ಔಟ್ ಅಂತ ಅಪ್ಡೇಟ್ ಬಂತು. ಸೊ ಆದ್ದರಿಂದ ಇವ್ರದ್ದು ಕೂಡ ಒಂಥರ ಸಿಮಿಲರ್ ಆಗೇನೇ ಇದೆ ಅಂತ ಹೇಳಬೇಕು. ಈ ಕಡೆ ಇಂಜುರಿಗಳಿಗೂ ಈ ಕಡೆ ಇಂಜುರಿಗಳಿಗೂ ಒಂಥರ ಸಮಾನ ಆಗಿದೆ. ಈ ಇಂಜುರಿಗಳ ಮಧ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಒಂಥರ ಒಂದು ಕ್ಯೂರಿಯಾಸಿಟಿ. ಇವತ್ತು ಮ್ಯಾಚ್ ಆಗ್ತಿದೆ ಶ್ರೀಲಂಕಾದ ಕ್ಯಾಂಡಿಲಿ, ನಮ್ಮ ಇಂಡಿಯಾ ಮ್ಯಾಚ್ ಕೂಡ ಕ್ಯಾಂಡಿಲ್ ಆಗೋದು. ಇವತ್ತಿನ ವೆದರ್ ಫೋರ್ಕಾಸ್ಟ್ ಒಂಥರ ಡಿಪೆಂಡೆಂಟ್ ಆಗಿರಬಹುದು ಯಾವ ಥರ ಇರುತ್ತೆ ವೆದರ್ ಅನ್ನೋದನ್ನ ನೋಡ್ಕೊಳ್ಳಿ ಇವತ್ತಿನ ಮ್ಯಾಚಲ್ಲಿ. ಯಾಕಂದರೆ ಇಂಡಿಯಾ ಆಡಿದ್ದು ಪಾಕಿಸ್ತಾನ ಮೇಲೆ ಇದೇ ಸ್ಟೇಡಿಯಮ್ಮಲ್ಲಿ. ಸೊ ಕಾದು ನೋಡ್ಬೇಕು ಇವತ್ತಿನ ವೆದರ್ ಯಾವ ಥರ ಇರುತ್ತೆ ಅಂತ. ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೆಡ್. ಸೆಪ್ಟೆಂಬರ್ 8ನೇ ತಾರೀಕುವರೆಗೂ ಕ್ಯಾಂಡಿಲಿ ಅಂತ ಅಪ್ಡೇಟ್ ಅಂತೂ ಇದೆ. ಸೊ ಕಾದು ನೋಡಬೇಕು ಇವತ್ತಿನ ಪಿಚ್ ರಿಪೋರ್ಟ್. ಈ ಒಂದು ವೆನ್ಯೂ ಪಿಚ್ ರಿಪೋರ್ಟ್ಗೆ ಬಂತು ಅಂತಂದರೆ, ಸೊ ಇದು ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೆಸರುವಾಸಿಯಾಗಿದೆ. ಬಟ್ ಸ್ಪಿನ್ನರ್ಸ್ಗಳು ಫಸ್ಟ್ ಇನ್ನಿಂಗ್ಸಲ್ಲಿ ಡಾಮಿನೇಟ್ ಮಾಡುವಂಥ ಸಾಧ್ಯತೆ ಇರುತ್ತಂತೆ. ಬಟ್ ಪೇಸರ್ಸ್ಗಳಿಗೆ ಜಾಸ್ತಿ ನಂಬರ್ ಆಫ್ ವಿಕೆಟ್ಸು ಬೀಳುವಂಥ ಸಾಧ್ಯತೆ ಇರುತ್ತೆ. ಏನು ಗುರುದು ಸ್ಪಿನ್ನರ್ಸ್ ಡಾಮಿನೇಟ್ ಮಾಡ್ತಾರೆ ಅಂತ ಹೇಳ್ತೀವಿ, ಪೇಸರ್ಸಿಗೆ ಜಾಸ್ತಿ ವಿಕೆಟ್ಗಳು ಬೀಳುತ್ತೆ ಅಂತ ಹೇಳ್ತೀವಿ ಅಂದರೆ, ಸೊ ಒಂಥರ ಹಂಗೇನೇ ಫಸ್ಟ್ ಇನ್ನಿಂಗ್ಸಲ್ಲಿ ಸ್ಪಿನ್ನರ್ಸ್ಗಳಿಗೆ ಡಾಮಿನೇಷನ್ ಸಿಗ್ಬೋದು. ಬಟ್ ಪೇಸರ್ಸ್ಗಳು ಸೆಕೆಂಡ್ ಇನ್ನಿಂಗ್ಸಲ್ಲಿ ಕೂಡ ಡಾಮಿನೇಟ್ ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಪೇಸರ್ಸ್ಗಳೇ ಒಂಥರ ಮೈನ್ ವಿಕೆಟ್ ಟೇಕಿಂಗ್ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಹೇಳಬೇಕು. ಸೊ ಕಾದು ನೋಡೋಣ. ಒಟ್ಟಿನಲ್ಲಿ ಬ್ಯಾಟಿಂಗ್ ಆಡಿದ್ರು ಕೂಡ ಡೀಸೆಂಟಾಗಿನೇ ಇದೆ ಅಂತ ತೆಗೆದಾಕೋತಾರಿಲ್ಲ ಅಂದರೆ ಏನೋ ಒಂದು 300-350 ಆ ರೇಂಜಿಗೆ ಎಲ್ಲ ಮ್ಯಾಚ್ನೂ ಹೋಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಡೀಸೆಂಟ್ 1-250 ಆ ಥರ ಹೊಡಿಯೋದಕ್ಕೆ ಏನು ತೆಗೆದಾಕುವಂಥ ವಿಕೆಟ್ ಅನ್ನಲ್ಲ. ಸೊ ಕಾದು ನೋಡಬೇಕು ಅಷ್ಟೇ. ಇವತ್ತಿನ ನನ್ನ ಪ್ರಿಡಿಕ್ಷನ್ ವಿಚಾರಕ್ಕೆ ಬಂತು ಅಂದರೆ, ಶ್ರೀಲಂಕಾ ವರ್ಸಸ್ ಬಾಂಗ್ಲಾದೇಶ್ ಯಾರು ಗೆಲ್ಲಬೋದು? ಬಾಂಗ್ಲಾನೂ ಕೂಡ ಒಂಥರ ಮಸ್ತಾಗೇನೆ ಕಾಣಿಸ್ತಿದೆ. ಯಾಕಂದರೆ ಇಂಡಿಯಾಗೂ ಕೂಡ ಓಡಿ ಸೀರೀಸಲ್ಲಿ ಬ್ಯಾಕ್ ಫೈರ್ ಮಾಡಿ ಕಳಿಸ್ತವ್ರವರು. ಬಾಂಗ್ಲಾದೇಶನ ತೆಗೆದಾಕುವಂಥ ಟೀಮ್ ಏನಲ್ಲ, ಶ್ರೀಲಂಕಾನೂ ಕೂಡ ಇವಾಗ ಇಂಜುರಿಗಳಾಗ್ಬಿಟ್ಟಿದೆ ಅಂತ ತೆಗೆದಾಕುವಂಥ ಟೀಮ್ ಏನಿಲ್ಲ. ಬಟ್ ಆದರೂ ನನಗೇನೋ ಇವತ್ತು ಶ್ರೀಲಂಕಾ ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ. ಹೋಮ್ ಅಡ್ವಾಂಟೇಜ್ ಕೂಡ ಇವರಿಗೆ ಖಂಡಿತ ಇದೆ. ಹೋಮ್ ಅಡ್ವಾಂಟೇಜು ಒಂದು ಪ್ಲಸ್ ಪಾಯಿಂಟ್ ಇವರಿಗೆ ನಾನು ಶ್ರೀಲಂಕಾ ಗೆಲ್ಲುತ್ತೆ ಅಂತ ಹೇಳೋದಕ್ಕೆ. ಜೊತೆಗೆ ಶ್ರೀಲಂಕಾ ಅಂತ ಅಂದರೆ ಒಂಥರ ಯಾಕೋ ಒಂಥರ ರೊಚ್ಚಿಗೆದ್ದು ಬಂದಿರೋ ಟೀಮ್ ಥರನೇ ಕಾಣಿಸ್ತಿದೆ ಲಾಸ್ಟ್ ಏಷ್ಯಾ ಕಪ್ಪಿಂದ. ಸೊ ಆದ್ದರಿಂದ ನನ್ನ ಪ್ರಕಾರ ಶ್ರೀಲಂಕಾ ಸ್ವಲ್ಪ ಡಾಮಿನೇಟ್ ಮಾಡಿಬಿಟ್ಟು ಗೆಲ್ಲುವಂಥ ಸಾಧ್ಯತೆ. ಡಾಮಿನೇಟ್ ಮಾಡ್ತಾರೆ ಅಂತಲ್ಲ, ಮ್ಯಾಚ್ ಬುಡದವ್ರಿಗೂ ಹೋಗ್ಬೋದು. ಯಾಕಂದರೆ ಬಾಂಗ್ಲಾದೇಶ ಏನು ಇಂಡಿಯಾ ಮೇಲೇ ಬುಡಕ್ಕೆ ತೊಗೊಂಬಂದು ನಿಲ್ಲಿಸ್ತಾರೆ ಬಾಂಗ್ಲಾದೇಶವರು ಮ್ಯಾಚ್ನ, ಶ್ರೀಲಂಕಾ ಮೇಲೆ ಬಿಟ್ಬಿಡ್ತಾರೆ. ಒಟ್ಟಿನಲ್ಲಿ ಟಫ್ ಫೈಟ್ ಅಂತೂ ಈ ಮ್ಯಾಚ್ ಇರುತ್ತೆ. ಈಸಿ ಆಗಂತೂ ಫಸ್ಟ್ ಮ್ಯಾಚ್ ಥರ ಒನ್ ಸೈಡ್ ಮ್ಯಾಚ್ ಅಂತೂ ಖಂಡಿತ ಈ ಮ್ಯಾಚ್ ಆಗೋದಿಲ್ಲ. ಸೊ ನೋಡೋಣ, ಫೈಟ್ ಅಂತೂ ಇರುತ್ತೆ. ನನ್ನ ಪ್ರಕಾರ ಶ್ರೀಲಂಕಾ ಗೆಲ್ತಾರೆ ಅಂತ ಹೇಳ್ತಿದ್ದೀನಿ. ಕಾದು ನೋಡೋಣ ಯಾರು ಗೆಲ್ತಾರೆ ಅಂತ. ನಿಮ್ಮ ಅನಿಸಿಕೆ ಏನು ಈ ಮ್ಯಾಚ್ ಯಾರು ಗೆಲ್ಬೋದು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಬಾಬಾ.